ಗೋವಾ ಅಂದರೆ ಎಲ್ಲರ ತಲೆಯಲ್ಲೂ ಒಂದೇ ಬರುತ್ತೆ, ಅದು ಎಣ್ಣೆ ಪಾರ್ಟಿ ಅಂತ. ಆದರೆ ನಾನು ಗೋವಾ ಹೋದರೆ ಯಾವಾಗಲೂ ಏನಾದರೂ ಒಂದು ಸ್ಪೆಷಲ್ ತೋರಿಸ್ತಾ ಇರ್ತೀನಿ. ಇವತ್ತು ಎಣ್ಣೆನೆ ತೋರಿಸ್ತಾ ಇದ್ದೀನಿ, ಆದರೆ ಇದು ತುಂಬ ಸ್ಪೆಷಲ್ ಇದೆ. ಉರಾಕ್, ಇದು ಒಂದು ಗೋವಾದ ಸ್ಪೆಷಲ್ ಜಂಗಲ್ ಜ್ಯೂಸ್. ಇದನ್ನು ಇಲ್ಲಿನ ಲೋಕಲ್ ಜನ ಭಟ್ಟಿ ಮಾಡಿ ತಯಾರು ಮಾಡ್ತಾರೆ, ಮತ್ತು ಇದು ಈ ಬೇಸಿಗೆ ದಿನದಲ್ಲಿ ಮಾತ್ರ ನಿಮಗೆ ಕುಡಿಯೋಕ್ಕೆ ಸಿಗುತ್ತೆ. ಅದಕ್ಕೆ ನಿಮಗೂ ಇದ್ರ ಬಗ್ಗೆ ಮಾಹಿತಿ ತಿಳಿಸೋಕ್ಕೆ ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಈ ಒಂದು ಉರಾಕ್ ಜ್ಯೂಸನ್ನು, ಜಂಗಲ್ ಜ್ಯೂಸನ್ನು ಸವಿಯೋಣ ಅಂತೆ. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ವಿಶ್ವ ಪಾಡಿಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಎಸ್ ಪಿ. ಇನ್ನೊಬ್ಬಿದ ಅಲ್ಲಿ, ಬಟ್ ಬ್ಯುಸಿ ಇದ ನಾವು, ಅವ್ನು ಹೇಳ್ತಾನ ಆಮೇಲೆ. ನಾವ ಒಂದೆಲ್ಲೋ ತಿರುಗಾಡ್ಬೇಕು, ವೀಕೆಂಡ್ ಐತಿ. ಈ ಒಂದು ದಿನವನ್ನು, ಈ ಒಂದು ಕ್ಷಣವನ್ನು ವೇಸ್ಟ್ ಮಾಡಬಾರ್ದು ಅಂತ ನಮ್ಮ ಬೆಳಗಾವಿಯಿಂದ, ನಮ್ಮ ಸಂಕೇಶ್ವರದಿಂದ ಸುಮಾರು ಒಂದಷ್ಟು 100 ಕಿಲೋಮೀಟರ್ ಬಂದಿರ್ಬೇಕು ಬೈನು, 100 ಕಿಲೋಮೀಟರ್ ಬಂದೀವಿ. ನನಗೆ ಅದ್ಭುತವಾದ ಒಂದು ಮೆಸೇಜ್ ಸಿಕ್ಕೈತಿ. ಆ ಮೆಸೇಜ್ ಯಾವುದಪ್ಪ ಅಂದರೆ, ಇಲ್ಲಿ ನೋಡ್ಬೋದು ನೀವು ಈ ಬೋರ್ಡ್. ನಾನು ಇಲ್ಲಿ ಏನಾದರೂ ಒಂದು 10-20 ಸಲ ಈ ಒಂದು ರೋಟಿಂದ ಹೋಗಿರ್ಬೋದು, ಈ ಒಂದು ಘಾಟಿಂದ ಹೋಗಿರ್ಬೋದು, ಆದರೆ ಇಲ್ಲಿವರೆಗೂ ನನಗೆ ಗೊತ್ತಿರೋಕ್ಕಿಲ್ಲ ಇದು ದೇಶದ ಅತ್ಯಂತ ಖತರ್ನಾಕ್ ಘಾಟ್ ಅಂತ. ಯಾಕಂದ್ರೆ ಆರು ತಿಂಗಳೊಳಗೆ 100 ಆಕ್ಸಿಡೆಂಟ್ ಆಗಿದಾವಂತ ಈ ಒಂದು ಜಾಗ. 100ಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ ಆಗ್ಯಾವಂತ ನನಗೆ ಗೊತ್ತಿರೋಕ್ಕಿಲ್ಲ. ನಾನು ಯಾವತ್ತೂ ಇದನ್ನು ಇಲ್ಲಿಂದ ಓದೇ ಹೋಗ್ತಿರೋಕ್ಕಿಲ್ಲ. ಬಟ್ ಇವಾಗ ಏನೋ ಒಂದು ಸ್ವಲ್ಪ ನಿಲ್ಲಬೇಕು, ಏನಾರೋ ಒಂದು ವಿಡಿಯೋ ಮಾಡಬೇಕು ಅಂತ ಮನಸ್ಸೊಳಗೆ, ಅದು ಮೈಂಡ್ ಒಳಗೆ ಬರಾಕ್ತಿತ್ತು. ಬಟ್ ಇವಾಗ ನೋಡಿದ ಕೂಡಲೇ ಏನೋ ವಿಡಿಯೋ ಮಾಡಬೇಕನ್ಸಾಕೈತು. ಸೊ ಬನ್ನಿರಿ, ಈ ಒಂದು ಘಾಟನ ಇಳಿಯೋಣ ಅಂತ, ಈ ಒಂದು ಘಾಟನ ಹೆಂಗೈತಿ ಅಂತ ನೋಡೋಣ ಅಂತ. ಹಂಗೆ ನಾವು ಎಲ್ಲಿ ಹೊಂಟಿದ್ದೀವಿ, ಏನು ಮಾಡೋರಿದ್ದೀವಿ, ಅದನ್ನೆಲ್ಲ ನಾನು ನಿಮ್ಗೆ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಆಗಿರ್ರಿ ನಮ್ಮ ರ್ಯಾಂಡಿ ಬಾಯಿ ಜೊತೆ. ಹೆಲ್ಮೆಟ್ ಗಿಲ್ಮೆಟ್ ಇದ್ದವ್ರೆ, ಹೆಲ್ಮೆಟ್ ತೆಗೆದಿಟ್ಟಿದ್ದೀವಿ, ಈಗ ಹಾಕುತ್ತೇವೆ, ಯಾಕಂದ್ರೆ ಘಾಟ್ ಐತಿ. ಸೊ ಬಾ ದೇವ್ರೆ, ಎಂಜಾಯ್ ಮಾಡೋಣ ಅಂತ. ಬೆಂಕಿ ಬಿಡೈತಿ ಗೈಜಿಗೆ, ಇಂಥ ಬಿಸಿಲು ಎಷ್ಟು ಡಿಗ್ರಿ ಇರ್ಬೋದು ಬಾ ಇದು? 38 ಇರ್ಬೇಕು. ಹಾ, 38 ಡಿಗ್ರಿ ಸೆಲ್ಸಿಯಸ್, 38-40. ಸೊ ಬನ್ನಿ, ನಾವು ನಮ್ಮ ರೈಡನ್ನ ಮುಂದೆ ವರ್ಸೋಣ ಅಂತ ಬನ್ನಿ. ದೂರ ಇನ್ನು ದೂರ ಕಾಣ, ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿ ಗಳಿಗೆ ಕಲಿಕೆ. ಗೊಂಬೆಯಂತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ, ಬೆಲಿಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ. ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ, ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ, ಸಂಚಾರ ಕಾಣ ದೂರಿಗೆ ಅಲೆ ಪೆಲ್ಲಾ
ಪುಟವ ಹಾಗೆ ಬಿಟ್ಟ ಜಾಗದಲ್ಲಿ ತುಂಬು ಅನುಭವ. ಅಂಡ್ ಫೈನಲಿ ನಾವು ಎಲ್ಲಿ ಬರಬೇಕಾಗಿತ್ತು, ನಾನು ಎಲ್ಲಿ ಬರಾದೀನಂತ ಹೇಳಿದ್ನಲ್ರಿ, ಬಂದೇನು. ಅದು ಎಲ್ಲಪ್ಪ ಅಂದರೆ Ladies and gentlemen, boys and girls, I came to best Urak. The bottle is here. I now ivaga Urak test madatevi. Urak bhai pehla hing madbek adu ee hing ittine sulp menchikai hing 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 madbek hoga athar test idbekla adraga ide amele hing hakodu idu ಆಮೇಲೆ ಹಿಂಗೆ ಹಿಡಿದು ಟು ಆಫ್ ಗ್ಲಾಸ್ ತಗೋ. ಚಿಯರ್ಸ್ ಚಿಯರ್ಸ್ ಬಾಯ್. ಹೆಲ್ತಿ ಹೆಲ್ತಿ ಡ್ರಿಂಕ್ ಹೆಲ್ತಿ ಡ್ರಿಂಕ್ ಸೇರಿಯಲ್ ಅಂತ ಹೇಳ್ಬಿಡ. ಇಸ್ ಇಟ್ ಬೈ ಎರಡು ಮೂರು ಫ್ಲೇವರ್ ಅಂತ ಹೇಳ ನಂಗೆ. ಒಂದು ಕಾಜುದ ಲಿಂಬು ಲಿಂಬು ಮೆಣಸಿನ್ಕಾಯಿ ಸೊ ಎಲ್ಲ ಮಿಕ್ಸ್ ಇದು ಬಾಯ್. ನೀವು ಏನಾದರೂ ಈ ಒಂದು ಟೆಸ್ಟ್ ತೊಗೋಬೇಕಂದ್ರೆ ಗೋವಾಕ ಬರಬೇಕು. ನಾವು ಗೋವಾಕ ಹೆಂಗೆ ಬಂದೀವಿ ಗೊತ್ತಿತ್ತೇನ್ರಿ? ಬೈಕ್ ಮ್ಯಾಗೆ ಬಾಯಿಗೆ ಈ ಟೆಸ್ಟ್ ತೋರಿಸೋದಾಯ್ತು. ನನಗೆ ಯಾರಿಗೆ ತೋರಿಸ್ಲಿಲ್ಲ ಅಂದ್ರೂ ಬಾಯಿಗೆ ತೋರಿಸೋದಿತ್ತು. ಎಷ್ಟೋ ಕಷ್ಟಪಡ್ತು, ಎರಡೂವರೆ ಅವರ್ ಬೈಕ್ ಹೊಡೆದು ಇಲ್ಲಿಗೆ ಬರೋದು. ನೀವು ಏನಾದರೂ ಬರಬೇಕಂದ್ರೆ ಈ ಟೆಸ್ಟ್ ನೋಡಬೇಕು ಅಂದರೆ ಎಲ್ಲಿ ಬರಬೇಕು? ಗೋವಾ. ಮಸ್ತ್ ಐತಿ, ಜಬರ್ದಸ್ತ್ ಐತಿ. ಇದು ಲೀಗಲ್ ಐತಂತ, ಇಲ್ಲೀಗಲ್ ಅಂತೂ ಅಷ್ಟು ಅಲ್ಲ ಅಲ್ಲ, ಲೀಗಲ್ ಐತಂತ. ಸೊ ಲೀಗಲಾಗಿ ಇವರು ಇಲ್ಲಿ ಗೋವಾದಾಗ ಮಾರಾಕತ್ತಾರು. ಈ ಪ್ಲೇಸ್ ಬಂದುಬಿಟ್ಟು ಬೈ ಪ್ಲೇಸ್ ಕೊನ್ಸಾಯಿ ನಾಮ್ ಕಸರ್ಪಾಲ್ 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 ದೊಡ್ಡ ಮಾರ್ಕ್ ಗೋವಾ ಬಾರ್ಡರ್ ಮಹಾರಾಷ್ಟ್ರ ಆರ್ ಗೋವಾ ಬಾರ್ಡರ್ ಮಹಾರಾಷ್ಟ್ರ ಮತ್ತು ಗೋವಾ ಬಾರ್ಡರ್ದಾಗ ಐತಿ. ಸೂಪರ್ ಇದ್ರಿ. ಇದಕ್ಕಿಂತ ಮೊದಲು ಬಂದಿನ ನಾನು, ಅದಕ್ಕೋಸ್ಕರ ನಾನು ಬೈಕ್ ಕರ್ಕೊಂಡ್ಬಂದಿನಿ ಇದನ್ನ ಟೆಸ್ಟ್ ಮಾಡಿಸಲು. ನಾವಾಗಿ ನಮ್ಮ ಮನಸ್ಸಲ್ಲಿ ಲೀಗಲ್ ಐತೆ ಅಂತ ಹೇಳಿಲ್ಲ, ಅವ್ರ ಮಾಲಕರಿಗೆ ಕೇಳ್ಕೊಂಡು ಅವ್ರಿಗೆ ವಿಡಿಯೋ ಮಾಡಲು ಬೇಡ, ಕೇಳಿ ಪರ್ಮಿಷನ್ ತೊಗೊಂಡು ಆಮೇಲೆ ವಿಡಿಯೋ ಮಾಡಿ ಆಮೇಲೆ ನಿಮಗೆಲ್ಲ ತೋರಿಸತ್ತೀನಿ. ಲೀಗಲ್ ಐತೆ ಅಂತ ಹೇಳಿ ಟೆಸ್ಟ್ ಮಾಡ್ತೀವಿ ನಾವು. ಜಾಸ್ತಿ ಹಾಂ, ಬಟ್ ಇದು ಜಾಸ್ತಿ ಕುಡಿದ್ರೂ ನಿಷೇಧ ಆಗೇ ಆಗ್ತೈತಿ. ನಿಷೇಧ ಆದಮೇಲೆ ಗಾಡಿ ಹೊಡಿಬಾರ್ದಂತ. ಜಂಗಲ್ ಜ್ಯೂಸ್ ಜಂಗಲ್ ಜ್ಯೂಸ್ ಕಾಡಿನ ರಸ ಕಾಂತಾರ ವ್ಯೂ ಕಾಣಕತ್ತೈತಿ.
ಈ ಒಂದು ಘಾಟ್ ಏನೈತಲ್ರಿ, ನಾವು ವಾಪಸ್ ಮನೆಗೆ ಹೊಂಟಿದ್ದೀವಿ. ಈ ಮನೆಗೆ ಹೋಗುವಾಗ ನಿಮಗೆ ತೋರಿಸ್ತೀನಿ ಈ ಕಡೆ. ಇದು ನೋಡ್ರಿ, ಇದೆಲ್ಲ ಕಡೆ ನೋಡ್ರಿ ನೀವು. ಮತ್ತು ಇಲ್ಲಿ ಒಂದು ಗಾಡಿನೂ ಬಿದ್ದೈತಿ. ಇದ್ರ ಮ್ಯಾಗ ತಿಳ್ಕೊರಿ ಯಾಕೆ ಇದೊಂದು ಭಾಳ ಡೇಂಜರಸ್ ಪ್ಲೇಸು, ಡೇಂಜರಸ್ ಘಾಟ್ ಅಂತೇಳಿ ಯಾಕೆ ಹೇಳ್ತಾರಂದ್ರೆ, ಭಾರತದಲ್ಲಿ ಅತಿ ಡೇಂಜರಸ್ ಘಾಟ್ ಅಂತ ಇದೆ. ಸುಮಾರು ಒಂದು 6 ತಿಂಗಳೊಳಗೆ 100 ಆಕ್ಸಿಡೆಂಟ್ ಆಗಿದಾವಂತ ನೋಡ್ರಿ. ಇಲ್ಲಿ ಇನ್ನೊಂದು ಸ್ವಲ್ಪ ಮತ್ತು ಏನಾರ ಆ ಕಡೆ ಬೀಳ್ತಿದ್ರಂದ್ರೆ ಮುಗ್ದ ಹೋಗಿತ್ತು ಇವ್ರ ಕತ್ತಿ. ಹೋಗುವಾಗಿರಕಿಲ್ಲ ಈ ಗಾಡಿ, ಹೋಗುವಾಗಿರಕಿಲ್ಲ ಇದ. ನಾವು ಈಗ ಬರುವಾಗ ವಾಪಸ್ ಮನೆಗೆ ಹೊಂಟಿದ್ದೀವಿ, ಅವಾಗ ನೋಡಿದ್ವಿ ನಮ್ಮ. ಈಗ ನೋಡ್ರಿ ಇದು ಹೆಂಗಾಗಿತ್ತು, ಇನ್ನೂ ಹೊಸ ಕೋರ ಗಾಡಿ ಇದು. ಆಮೇಲೆ ಇದು ನೋಡ್ರಿ ಈ ಕಡೆ ಹಿಂಗೆ ಮ್ಯಾಗ ಹೋಗೈತೆ ನಮಗೆ ಘಾಟ್ ಸೆಕ್ಷನ. ಸೊ ನೀವು ನೋಡ್ಬೋದು ಯಪ್ಪ ಮೇನ್ ಕಾರಣ ಅಂದ್ರೆ ಇದಕ್ಕೆ ನೋಡ್ರಿ. ಇದು ಉಲ್ಟಾ ಹಿಂಗೆ ಹೋಗೋದು ಬೀಳೋದೈತಿ. ನಾವು ಇಲ್ಲಿಂದ ನೋಡ್ರಿ ಈ ಕಡೆ ಹಿಂಗೆ ಈ ಕಡೆ ಮ್ಯಾಗ ಹೋಗೋದೈತಿ. ನಾವು ವಾಪಸ್ ಮನೆಗೆ ಹೊಂಟಿದ್ದೀವಿ, ಇಲ್ಲಿಂದ ಬಂದೀವಿ ನಾವು. ನಮ್ಮದು ಬೇಕಾರೆ ಬುಲೆಟ್ ಬೇಕಾರೆ ಜಬರ್ದಸ್ತ್ ಕೆಲಸ ಕೊಡಾಕತ್ತೈತಿ ನಮ್ದು. ಭಾರಿ ಐತಿ ಬ್ಯೂಟಿ, ಲವ್ ಯು. ಭಾರಿ ಅಂದ್ರೆ ಭಾರಿ ಎವರೇಜ, ಆಮೇಲೆ ಭಾರಿ ಕೆಲಸ ಕೊಡಾಕತ್ತೈತಿ ನಮಗೆ. ನಾವು 3:40 ನಾವು ಗೋವಾಕ್ ಹೋಗಿದ್ವಿ, ವಾಪಸ್ ಬರತ್ತೀವಿ. ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 8:45 ಆಗೈತಿ. ನಾವು ಈ ಘಾಟ್ ಒಳಗೆ ನಿಂತೀವಿ, ಮತ್ತು ಈ ಪ್ಲೇಸ್ ತೋರಿಸ್ಬೇಕಂತ ನಿಂತೀವಿ ಅಷ್ಟೆ. ಸೊ ಬನ್ರಿ ಹಿಂಗೆ ಘಾಟ್ ಕತ್ಕೊಂಡು ಮನೆಗೆ ಹೋಗೋಣಂತ. ಹಾಂ, ನಿಮ್ಗೆ ಆಗ ಮುಂಜಾನೆ ಬರುವಾಗ ನಾವು ಒಂದು ಬೋರ್ಡ್ ತೋರಿಸಿನಲ್ಲ, ಅದ್ರ ಸಲುವಾಗಿ ಯಾಕೆ ಘಾಟ್ ಇಷ್ಟೊಂದು ಡೇಂಜರಸ್ ಐತಿ, ಮತ್ತು ಇಂಡಿಯಾಸ್ ಯಾಕೆ ಡೇಂಜರಸ್ ಘಾಟ್ ಅಂತಾರೆ ಅನ್ನೋದಕ್ಕೆ ಇದಕ್ಕೆ ತೋರಿಸಿನ. ನಾವು ಹೋಗುವಾಗ ಇರಕ್ಕಿಲ್ಲ, ಆದ್ರೆ ಬರುವಾಗ ನೋಡ್ರಿ ಇಲ್ಲಿ ಗಾಡಿ ಉಲ್ಟಾ ಆಗಿದೆ. ಇದು ಮತ್ತೆ ಉಲ್ಟಾ ಆಗೈತ್ರಿ ಹಿಂಗೆ. ಈ ಟೈರ್ ಪಿರ ನೀವು ನೋಡ್ಬೋದು, ಹಿಂಗೆ ಇಲ್ಲಿಂದ ಕಾಣ್ಬೋದು ನಿಮ್ಗೆ. ಭಾಳ ಹೊತ್ತು ನಿಲ್ಲೋದು ಬೇಡ ಬೈ, ನಡಿ ನಡಿ ನಡಿ. ನಿಂಗೆ ಏನು ಬೇಕಾಗಿತ್ತು, ಎಲ್ಲಿ ಹಾಕೊಂಟಿ? ಏನ್ ಮಾಡಿದೆವು ಬಜೆಟ್ ಅಂತ ಇಡಿ ಇಡಿ ತಗೋ ಚಾಲು.